ಮಾಜಿ ಸಂಸದರು ಕಾಂಗ್ರೆಸ್ನಿಂದ ಸಂಸದರಾಗಿ ಬೇಜಾರಾಗಿ ಅದಾದ ನಂತರ ಅವ್ರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಹತ್ತೊಂಬತ್ತರಲ್ಲಿ ಎಂ ಪಿಗೆ ನಿಂತ್ಕೊಳ್ಳೋದಕ್ಕೆ ಬೇಜಾರಾಗಿ ಬಿ ಜೆ ಪಿಗೆ ಜಾಯ್ನ್ ಆದರು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮುದ್ದನ್ ಮೇಗೌಡರು ಆದರೆ ಮುದ್ದನ್ ಮೇಗೌಡ್ರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಇತ್ತು ಆದರೆ ಸಿಕ್ಕಿಲ್ಲ ಬಿ ಜೆ ಪಿ ಮತ್ತೆ ಕೃಷ್ಣಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಮೂರು ಬಾರಿ ಸೋತಿದ್ರು ಕೃಷ್ಣಕುಮಾರ್ ಬಿ ಜೆ ಪಿಯಲ್ಲೇ ಮತ್ತೆ ಕೃಷ್ಣಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಅನುಕಂಪದಲ್ಲಿ ಗೆದ್ದು ಬಿಡ್ತಾರೆ ಅನ್ನೋ ಒಂದು ಏನು ಒಂದು ಲಾಜಿಕ್ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಒಂದು ಲೆಕ್ಕಾಚಾರ ಇದೆ ಮುದ್ದನ್ಮೇಗೌಡರು ಮುದ್ದನ್ಮೇಗೌಡ್ರ ಟಿಕೆಟ್ ಕೊಟ್ಟಿದ್ರೆ ತುಮಕೂರಿನ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಫೇವರ್ ಆಗ್ತಾ ಇತ್ತು ಮುದ್ದನ್ಮೇಗೌಡ್ರಿಗೆ ಆ ಶಕ್ತಿ ಇದೆ ಬಿಜೆಪಿಗೆ ಪ್ರತಿಯೊಂದು ಕ್ಷೇತ್ರ ಒಂದು ಏಳೆಂಟು ಸಾವಿರ ಓಟ್ ಪಾಸಿಟಿವ್ ಆಗ್ತಾ ಇತ್ತು ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಆ ಲೆಕ್ಕಾಚಾರ ಉಲ್ಟಾ ಆದ ತರ ಕಾಣಿಸ್ತಾ ಇದೆ ಈಗ ಏನ್ ಮಾಡ್ತಾರೆ ಮುದ್ದನ್ಮೇಗೌಡ್ರಿಗಿಂತ ಕೃಷ್ಣಕುಮಾರ ಸ್ಟ್ರಾಂಗು ತುಮಕೂರು ಗ್ರಾಮೀಣ ತುರುವೇಕರೆಗೆ ಗುಬ್ಬಿಗೆ ಎಲ್ಲಾ ಕಡೆ ಐದೈದು ಸಾವಿರ ಕೃಷ್ಣಕುಮಾರ್ ಕುಮಾರ್ ಓಟ್ ಹಾಕ್ಸ್ತಾರೆ ಎಲ್ಲಾ ಕಡೆ ಗೆಲ್ತೀವಿ ಅಂತ ಅನ್ಕೊಂಡವ್ರೆ ಮುದ್ದನ್ಮೇಗೌಡ್ರು ಎಲ್ಲದಕ್ಕೂ ಸೆಟ್ ಹೊಡೆದು ಹೆಚ್ಚು ಕಮ್ಮಿ ಬಿಜೆಪಿಗೆ ಗುಡ್ ಬೈ ಹೇಳಬಹುದು ಹೇಳಿ ಅವ್ರವ್ರ ದಾರಿ ನೋಡ್ಕೋ ಇಲ್ಲ ಇನ್ನಿನ್ ಚುನಾವಣಾ ರಾಜಕಾರಣ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಕಡೆ ಚುನಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವಕಾಶ ಸೇರಿಸಿಕೊಳ್ಳಬೇಕಾರೆ ಒಂದಷ್ಟು ಜನ ಮಾತು ಕೂಡ ಕೊಟ್ಟಿದ್ರು ಆಗತ್ತೆ ನಿಮ್ಗಿಲ್ದೇ ಇನ್ಯಾರ್ಗೆ ಗೌಡ್ರೆ ಅಂತಂದಿದ್ರು ಈಗ ಪಾಪ ಕಾಂಗ್ರೆಸ್ ಅಲ್ಲಿ ಅವರಿಗೆ ಅಪಮಾನ ಅವಮಾನ ಆಗಿತ್ತು ಬಿಜೆಪಿಯವರು ಗೌಡ್ರನ್ನ ಕರ್ಕ ಬಂದು ಅವ್ರಿಗೂ ಅಪಮಾನ ಅವಮಾನವನ್ನ ಮಾಡಿದ್ರು ಮಾಡ್ ಕಳ್ಸಿದಾರೆ ಅವ್ರಿಗೆ ಜೆಡಿಎಸ್ ಎಲ್ಲ ಸಮಸ್ಯೆ ಆಗಿತ್ತು ಕಾಂಗ್ರೆಸ್ ಎಲ್ಲ ಆಗಿತ್ತು ಬಿಜೆಪಿಯವರು ಸಹ ಅವರ ರಾಜಕೀಯ ಕಡೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೂ ಸಹ ಬಿಜೆಪಿಯವರು ಮೋಸ ಮಾಡಿದ್ರು ಅನ್ನೋ ಚರ್ಚೆ ಇದೆ ಈಗ ಕೃಷ್ಣ ಕುಮಾರ್ ಕೊಟ್ಟಿದ್ದಾರೆ ಈ ಕೃಷ್ಣ ಮುದ್ದನ್ಮೇಗೌಡರ್ಗಿಂತ ಕೃಷ್ಣ ಕುಮಾರ್ ಪವರ್ಫುಲ್ ಅಂತ ಅನ್ಕೊಂಡ್ ಟಿಕೆಟ್ ಅನ್ನ ಮಾಡಿದಾರೆ ಲೆಕ್ಕಾಚಾರ ಈಗ ಮುದ್ದನ್ ಮೇಗೌಡ್ರಿನ್ಕೊಂಡ್ರ ರೆಬಲ್ ಆಗಿ ಹಗಿನ ಎಷ್ಟು ಮಾಡ್ಕಂಡ್ ಬಂದ್ರು ಕೂಡ ಅನ್ನೇ ಆಯ್ತು ಅದೇನೋ ಈಗ ಈಗ ಇನ್ನೊಂದಷ್ಟು ಟೈಮ್ ಇದೆ ಅಲ್ಲ ಕೃಷ್ಣ ಕುಮಾರ್ ಮೂರ್ ಬಾರಿ ಸೋತವ್ರೆ ಸಹೋದರ ವಿರುದ್ಧ ಸೋತಿದ್ರು ರಂಗನಾಥ್ ವಿರುದ್ಧ ಸೋತಿದ್ರು ಮೂರ್ ಸಲ ಗೆದ್ದೇ ಇಲ್ಲ ಅವರು ಗೆದ್ದೆ ಇತಿಹಾಸ ಇಲ್ಲ ಮೂರ್ ಸಲ ಮೂರ್ ಸಲ ಕಂಟೆಕ್ಟ್ ಮಾಡ್ರೆ ಮೂರ್ ಸಲ ಸೋತಿದ್ರೆ ಸೊ ಚೇಂಜಸ್ ಮಾಡ್ತಾರೆ ಸುರೇಶ್ ಗೌಡ ಆದಿಯಾಗಿ ಮಸಾಲೆ ಜಾರ್ಮ್ ಎಲ್ಲರೂ ಸಹ ಮುದ್ದನ್ಮೈಗೌಡರು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಕೂತಿದ್ರು ಯಾಕೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಇಲ್ಲ ಇಲ್ಲ ಅವ್ರವ್ರವ್ರು ಮಾಡ್ಕತ್ತಾರೆ ಲೆಕ್ಕಾಚಾರ ಇದೆ ಈಗ ಮೇಗೌಡ ಫ್ಯಾಕ್ಟ್ ನಾಲ್ಕು ಕ್ಷೇತ್ರಕ್ಕೆ ಇಂಪ್ಯಾಕ್ಟ್ ಆಗಬಹುದು ಅವ್ರ ಏನ್ ಮಾಡ್ತಾರೆ ಈಗ ಯಾರನ್ನ ಬೆಂಬಲಿಸ್ತಾರೆ ಏನ್ ಮಾಡ್ತಾರೆ ಅಂತ ಕಾಯ್ಬೇಕಾಗಿತ್ತ ಸದ್ಯಕ್ಕೆ ಯಾವುದೇ ರೀತಿ ನಿರ್ಧಾರಗಳು ಹೊರ ಬಿದ್ದಿಲ್ಲ ವೈಟಿಂಗ್ ಏನ್ ಮಾಡ್ತಾರೆ ಅಂತ ಈಗ ಮುದ್ದನ್ ಮುದ್ದನ್ಮೈಗೌಡರು ಹೇಳಿಕೆ ಬೇಕಲ್ಲ ಈಗ ಹೌದು ಎಸ್ ನಿಮ್ ಪ್ರಕಾರ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗ್ತಾರೆ ಸೊ ಬಿ ಜೆ ಪಿಯಿಂದ ಕೃಷ್ಣಕುಮಾರ್ ಕಾಂಗ್ರೆಸ್ನಿಂದ ರಂಗನಾಥ್ ಜೆ ಡಿ ಎಸ್ನಿಂದ ನಾಗರಾಜಯ್ಯ ಸೊ ಮೂರು ಜನ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಅದ್ರ ಜೊತೆಗೆ ಬೇರೆ ಬೇರೆ ಪಕ್ಷ ಪಾರ್ಟಿಯವರು ಎ ಎ ಪಿ ಮತ್ತು ಕೆ ಆರ್ ಎಸ್ ಕೂಡ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗೋಕ್ಕೆ ಯೋಗ್ಯತೆ ಇದೆ ಯಾರು ಶಾಸಕರಾಗಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಮ್ ಆಗ್ತಾರೆ ಕಮೆಂಟ್ ಮಾಡಿ ನಮ್ಮ ಒಂದು ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಕಣದಲ್ಲಿರೋ ಅಭ್ಯರ್ಥಿ ಇದ್ದಾರೆ ಅವರಲ್ಲಿ ಯಾರು ಯೋಗ್ಯ ಅಭ್ಯರ್ಥಿ ಯಾರು ಗೆದ್ದರೆ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ ಯಾರು ಗೆದ್ದರೆ ಒಳ್ಳೇದು ನೋಡಿ ಜಾತಿ ಧರ್ಮ ಪಕ್ಷ ಇವ್ಯಾವುದನ್ನು ಪರಿಗಣನೆ ತಗೋಬೇಡಿ ಹಾಗಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯೋಗ್ಯರನ್ನ ವಿಧಾನಸೌಧ ಕಳಿಸಿ ಯೋಗ್ಯರು ವಿಧಾನಸೌಧದಲ್ಲಿರಲಿ ಯೋಗ್ಯ ಸರ್ಕಾರ ಅಧಿಕಾರಕ್ಕೆ ಬರಲಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ